ಅನಿಸುತ್ತೆ ಮೇಡಮ್. ಯಾಕಂದ್ರೆ ಮೂಲತಃ ನಾನು ರಂಗಭೂಮಿಯಿಂದ ಬಂದಿದ್ದು 1970ರ ದಶಕದಲ್ಲಿ ಪಂಚಲಿಂಗೇಶ್ವರ ನಾಟ್ಯಸಂಘ ಧಾರವಾಡ ಅನ್ನೋ ಒಂದು ಕಂಪನಿಯಲ್ಲಿ ನಾನು ಸೆಲೆಕ್ಟ್ ಆಗಿ ಮೊದಲಿಗೆ ಮಾಡಿದ್ದು ನಾನು ಬಸಮ್ಮ ನಾಟಕದಲ್ಲಿ ತಾರನಾಳ್ ಕೃತ ಗೌಡನ ಪಾತ್ರ. ಗೌಡನ ಪಾತ್ರ ಅದು ಹೇಗಿತ್ತು ಅಂದರೆ ಹಾಸ್ಯ ಮತ್ತು ವಿಲನ್ ಮಿಕ್ಸು, ಜೊತೆಗೆ ಒಬ್ಬಳು ಕೀಪ್ ಇರ್ತಾಳೆ. ಅದೇನಿದೆ ನನಗೆ ನಾಟಕ ಸೆಲೆಕ್ಟ್ ಮಾಡಿದ್ರು, ಎಷ್ಟು ಓದಿದೆಪ್ಪ ನೀನು? ಮೂರನೇ ಕ್ಲಾಸಾ ಅಂದರು. ಹೌದು ಸರ್. ಸರ್ ಒಂದು ಸ್ಕ್ರಿಪ್ಟ್ ಕೊಟ್ಟರು, ತಗೊಂಡೆ. ಬೆಳಿಗ್ಗೆ ಒಂದು 10 ಪೈಸೆ ಸೀಮೆಣ್ಣೆ ಹಾಕಿ ಸೀಮೆಣ್ಣೆ ಬುಡ್ಡಿ ಇಟ್ಟು 4:30 ಎದ್ದು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಒಂದು 4 ದಿವಸ ಆದ್ಮೇಲೆ ಒಬ್ಬರು ಗುಲ್ಬರ್ಗದಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಮಗ ಬಂದರು, ಅವರು ನಾಟಕ ಮಿ ಸೇರಬೇಕು ಅಂತ. ಮುಂದೆ ಅವ್ರು ನನಗಿದ್ರು ಹ್ಯಾಂಡ್ಸಮ್ಮು, ಚೆನ್ನಾಗಿ ನಮ್ಗೆ ನನಗಿದ್ರು ತುಂಬ ಓದಿದ್ದು BSc ಏನೇನೆಲ್ಲ ಇತ್ತು. ಅವ್ರಿಗೂ ಸ್ಕ್ರಿಪ್ಟ್ ಕೊಟ್ಟರು, ಅವರು ಓದಿದ್ದು ನಾನು ಓದಿದ್ದು ಕಮ್ಮಿ. ಅವರು ಬೇಗ ಒಂದು ವಾರದಲ್ಲಿ ರೆಡಿ ಆದರು. ನಾನು ತತ್ತಪತ್ತ ಮ್ಯಾನೇಜರ್ ಏನಂದ್ರು, ಇಲ್ಲ ವೈಜನಾಥ್ ಮತ್ತು ಅವರು ಡೈಲಾಗ್ ಕಲ್ತಿದ್ದಾರೆ, ಅವ್ರು ಮೊದಲು ಪಾತ್ರ ಮಾಡಿ ಆಮೇಲೆ ನಿನ್ನ ಸೆಕೆಂಡ್ ರೌಂಡ್ ಹೋದರು. ಸರಿ ಅಂತ ನಾನು ಸುಮ್ಮನೆ ಆದೆ. ನನಗೆ ಅರ್ಧ ನರ್ವಸ್ ಆಗಿಬಿಟ್ಟೆ ನಾನು, ಇದನ್ನು ಹಿಂಗೆ ಆಯಿತು ಅಂತ ಹೆಂಗೆ ಮಾಡೋದಿದ್ದು ಅಂತ ಸುಮ್ಮನೆ ಆದೆ. ಅವರು ಒಂದಿನ ನಾಟಕ ಫಿಕ್ಸ್ ಆಯಿತು. ಶುಕ್ರವಾರ ದಿವಸ ಅವ್ರ ಪಾತ್ರ ಬಂತು. ಬಂದಾಗ ಅವರು ಡೈಲಾಗ್ ಎಲ್ಲ ಕರೆಕ್ಟ್ ಆಗಿದ್ರು, ಒಂದು ಪರದೆ ತೆಗೆದ ತಕ್ಷಣ ಅವ್ರು ಗಾಬರಿ ಆಗಿಬಿಟ್ರು. ತತ್ತಪತ ಅದೇನಿತ್ತು ಅಂದರೆ, ಪ್ರತಿಯೊಂದು ಪ್ರಾಣಿಯು ಸೃಷ್ಟಿಯ ಮೇಲೆ ಹುಟ್ಟಿರುವುದು ತಮ್ಮ ತಮ್ಮ ಸ್ವಾರ್ಥ ಸುಖಕ್ಕಾಗಿ. ಜೀವನದಲ್ಲಿ ಸುಖವಿಲ್ಲದ ಮಾನವನು ಎಷ್ಟು ಗಳಿಸಿದ್ರು ಬರ್ತಾ ನಿಜ. ನನ್ನ ಮದುವೆ ಹೆಂಡತಿ ಗಂಡು ಮಗು ಶೇಖರ್ಗೆ ಜನ್ಮ ಕೊಟ್ಟುತ್ತೀರಿ. ಇಂದಿಗೂ 25 ವರ್ಷಗಳು ಗತಿಸಿದ ಸತ್ತವಳೇನೋ ಸತ್ತವಳು, ಆದರೆ ಬದುಕಿದ್ದ ನನಗೆ ಸುಖ ಬೇಡವೇ ಬೇಕು ಅಂತೆ ನಾನು ಮ್ಯಾನೇಜರ್ ತಂಗಿಯನ್ನು ಪ್ರೀತಿ ಮಾಡುತ್ತಿದ್ದೇನೆ ಅಲ್ಲ. ವೇಳೆಗೆ ಸರಿಯಾಗಿತ್ತು ಅನ್ನೋ ತಂಗಿಯನ್ನು ಕರೆದುಕೊಂಡು ಬರುವ ಮ್ಯಾನೇಜರ್ ಹಿಂದೇಕೆ ತಡ ಮಾಡಿದ? ಇಷ್ಟು ಡೈಲಾಗ್ ಇತ್ತು. ಸರಿ, ಅವ್ರೇನದು ಪ್ರತಿಯೊಂದು ಅಂತ ಈಗ ಅವರು ಸ್ವಲ್ಪ ನರ್ವಸ್ ಆಗಿಬಿಟ್ರು. ಮರು ದಿವಸ ನಂದು ಶನಿವಾರ ನಾನು ಆಂಜನೇಯ ಸ್ವಾಮಿಗೆ ಹೋಗ್ತೀನಿ. ನನಗೆ ಬೆಳಿಗ್ಗೆಯಿಂದ ಊಟ ಸೇರ್ತಾ ಇಲ್ಲ, ನೀವು ಏನು ಆಗ್ತಾ ಅಂದರೆ ಒಂದು ಏನು ಹೇಳಕ್ಕೆ ಆಗ್ತಾ ಇಲ್ಲ ಅಂತ. BSc ಫೇಲ್ ಆದರು, ನನ್ನ ಕತೆ ಏನು 3ನೇ ಕ್ಲಾಸು ಅಂತ. ಆ ಥರ ಆಯಿತು. ಅವತ್ತೇನು ಮಾಡಿದೆ, ಶನಿವಾರ ದಿವಸ ಅವತ್ತು ಬೆಳಿಗ್ಗೆ ಒಂದ್ಸಾರಿ ನೀರು ಹಾಕಿದ್ದೆ ಆಂಜನೇಯ ಸ್ವಾಮಿಗೆ, ರಾತ್ರಿ ಒಂದ್ಸಾರಿ ನಾನು ಬಣ್ಣ ಹಚ್ಚಿದವರು ನಂಜುಂಡೇ ಸ್ವಾಮಿ ಹರ್ಪನಹಳ್ಳಿ ತಾಲೂಕು ಅಡಿಬೇಳಿ ಅಂತೇಳಿ. ಅವ್ರೊಂದು ಮಾತು ಹೇಳಿದ್ರು, ಯಾಕೋ ವೈಜನಾಥ ನೀನು ಬೆಳಿಗ್ಗೆ ತಿಂಡಿನ ತಿಂದಿಲ್ಲ, ಇಲ್ಲ ಗುರುಗಳೇ ಅದು ಏನೋ ಆಗ್ತದೆ. ಗಾಬರಿ ಆಗಬೇಡ, ನೀ ಮಾಡ್ತಿ, ಗಾಬರಿ ಆಗಬೇಡ, ನೀ ಮಾಡ್ತಾನೆ. ಅವ್ರು ರೂಮಿನಾಗ ಇಟ್ಕೊಂಡಿದ್ದೆ ನನ್ನ. ನನಗೇನದು, ಹೋಗಿ ಮತ್ತೊಂದು ಸಾರಿ ಹೋಗಿ ಒಂದು ತಾಮ್ರದ ಬಿಂದಿಗೆ ತಗೊಂಡು ನೀರು ಹಾಕಿ ಏನು ಹೇಳಿದ್ರು ಗೊತ್ತಿಲ್ಲ. ಏನಪ್ಪ ಆಂಜನೇಯ ಸ್ವಾಮಿ ಏನು ಮಾಡ್ತೀವಿ ಏನೇನು ಹೇಳಿ ಬಂದುಬಿಟ್ಟೆ. ಬಂದುಬಿಟ್ಟು ಇಲ್ಲ ಒಳಗಡೆ ಅದು ತಳಮಳ ಹೋಗ್ತಾ ಇಲ್ಲ. ಯಾಕೆಂದ್ರೆ BSc ಓದಿದವರು ಫೇಲ್ ಆಗಿದ್ರೆ ನಾನು 3ನೇ ಕ್ಲಾಸ್, ಅದು ಒಂದೇ ನನ್ನ ಮೈಂಡಲ್ಲಿ. ಆಮೇಲೆ ಬಂದು ಮ್ಯಾನೇಜರ್ ಹೇಳಿದೆ, ಮ್ಯಾನೇಜರ್ ನನ್ನೊಂದು ವಿಷಯ ಇದೆ. ಏನು ಹೇಳಪ್ಪ ವೈಜನಾಥ, ಇದು ಗೌಡನ ಪಾತ್ರ ಮಾಡಿದವರು ಪೇಪರ್ ಓದ್ಬೋದಾ? ಓದ್ಬೋದು. ಸಿಗರೇಟ್ ಹಚ್ಬೋದಾ? ಹ್ಞೂ ಹಚ್ಬೋದು. ಚಸ್ಮಾ ಹಾಕೋಬೋದಾ? ಹಾಕೋಬೋದು. ಯಾಕೆ ಚಸ್ಮಾ ಹಾಕೋಬೇಕಂದ್ರೆ ಪ್ರೇಕ್ಷಕರು ನೋಡಿದರೆ ಭಯ ಬರುತ್ತೋ ಅಂತ ನನಗೊಂದು ಅನಿಸಿಕೆ. ಆವಾಗ ಬಂದು ನಾನು ಮೊದಲು ಹೇಳಿ ಡೈಲಾಗ್ ಇದು ಹೀಗೆ ಡೈರೆಕ್ಟ್ ಬರಬೇಕು. ನಾನೇನು ಮಾಡಿದೆ ಅಂದರೆ ಫಸ್ಟ್ ಸಿಗರೇಟ್ ಹಚ್ಚಿ, ಪ್ರತಿಯೊಂದು ಪ್ರಾಣಿಯು ಸೃಷ್ಟಿಯ ಮೇಲೆ ಹುಟ್ಟಿರೋದು ತಮ್ಮ ತಮ್ಮ ಸ್ವಾರ್ಥ ಸುಖಕ್ಕಾಗಿ ಜೀವನ ಈ ಥರ ತಗೊಂಡೆ. ತಗೊಂಡಾಗ ಏನಾಯ್ತು ಅಂದರೆ, ಅಲ್ಲಿ ನನಗೇನಾಯ್ತು ಅಂದರೆ ಏನು ಡೈಲಾಗ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅದು ಒಂದು ಬರ್ತಾ ಇಲ್ಲ, ಇನ್ನೇನೇನು ಹೋಗ್ತಾ ಇದೆ, ಬಟ್ ಅವ್ರು ಓಕೆ ಅಂತ ಇದ್ದಾರೆ. ಹಾಗಾಗಿ ಅವತ್ತು ನಮ್ಮದೊಂದು ಸ್ಟಾರ್ಟ್ ಆಗಿದ್ದು ಜರ್ನಿ ಸುಮಾರು ಒಂದು 18-20 ವರ್ಷ. ಬಸಮ್ಮ, ಮುದುಕನ ಮದುವೆ, ರತ್ನಮಂಗಲ್ಯ, ದಾರಿದೀಪ, ಹರಿಶ್ಚಂದ್ರ, ಚಿನ್ನದ ಗೊಂಬೆ, ಇವೆಲ್ಲ ಸುಮಾರು ನಾಟಕದೆಲ್ಲ ಒಂದು ಒಂದು ಮೇನ್ ಕಾಮಿಡಿ, ಸೆಕೆಂಡ್ ಕಾಮಿಡಿ, ಮತ್ತು ಯಾರೋ ಕಲಾವಿದರು ಇಲ್ಲದಾಗ ನಾನು ವಿಲನ್ ಪಾತ್ರ ಕೂಡ ಮಾಡಿದ್ದೀನಿ. ಮಾಡಿ ಇಲ್ಲಿವರೆಗೂ ನಾನು ಸುಮಾರು ಮೊದಲು ನಾನು ಚಲನಚಿತ್ರಕ್ಕೆ ಪಾದಾರ್ಪಣೆ ಒಂದು ಪಾತ್ರ ಮಾಡಿದ್ದು ಬರ ಪಿಕ್ಚರು. ಅವಾಗ ನಾನು ನಾಟಕ ಕಂಪ್ನಿಯಲ್ಲಿದ್ದೆ. ನಾಟಕ ಕಂಪ್ನಿಯಲ್ಲಿ ಇದ್ದಾಗ ಊರಿಗೆ ಹೋಗಿದ್ದೆ ಸಂಕ್ರಾಂತ್ರಿ ಹಬ್ಬಕ್ಕೆ. ನಾನು ಮೊದಲಿಂದ ಏನಿತ್ತು ಅಂದರೆ, ಈ ಪ್ರಜಾಮತ, ವಿಜಯ ಚಿತ್ರ, ಹಿಂದಿನ ಫಿಲಿಮ್ ದುನಿಯಾ ಅಂತ ಬರ್ತಾವೆಲ್ಲ ಓದೋರಿಗೆ ಚಟ ಇತ್ತು. ಅವಾಗ ಅವ್ರು ಏ ವೈಜನಾಥ್ ಅವ್ರಿ ಮತ್ತೇನು ಪಿಕ್ಚರ್ ಬಂದ್ರೆ ಅನಂತನಾಗ್ ಅಂತೇಳಿ ಹೀರೋ, ಸೊ ಭೇಟಿ ಮಾಡಿ ಏನು ಪಾತ್ರ ಇದ್ರೆ ಕೊಡ್ತಾರೆ ನೋಡು ಅದನ್ನು. ಸರಿ ಅಂತ ನಾನು ಹೋಗಿದ್ದೆ. ಹೋದಾಗ ನಮ್ಮ ಅನಂತನಾಗ್ ಅವರು ಮರಾಠಿಯಲ್ಲಿ ಮಾತಾಡ್ತಾ ಇದ್ರು ಹೀರೋಯಿನ್ ಜೊತೆ. ನನ್ನ ಮರಾಠಿ ಬರುತ್ತೆ. ಅವ್ರು ಏನಂತಂದ್ರೆ, ಮಧ್ಯಾಹ್ನ 12:30 ಗಂಟೆಗೆ ಮರಾಠಿಯಲ್ಲಿ ಕಾಯಿತು ಹೂನೈ ಕದ್ದೈ ನೈ ತಾಕರಿ ಸರ್ ಹಸ ಚಾಂಗ್ಲ ರಾತೆ ಸ್ವಲ್ಪ ಮೊಸರು ಮಜ್ಜಿಗೆ ಚೆನ್ನಾಗಿರ್ತದೆ ಸ್ವಲ್ಪ ಯೂಸ್ ಮಾಡು. ಏನು ಮಾತ್ರ ನಾನು ಮತ್ತೆ ನನಗೆ ಪರಿಚಯ ಮಾಡಿಸ್ಬೇಕು ಅಷ್ಟು. ನನ್ನ ಪಕ್ಕದಲ್ಲಿದ್ದೆ ಅಣ್ಣ, ನಮಸ್ಕಾರ ಅಣ್ಣ. ನಮಸ್ತೆ. ಯಾರು ನೀನು? ಅಣ್ಣ ನಾನು ವೈಜನಾಥ್ ಅಂತೇಳಿ ಕಲಾವಿದ. ಏನು ಸಮಾಚಾರ?
ಅಣ್ಣ ನೀವು ಮಜ್ಜಿಗೆ ಮೊಸರು ಅಂದ್ರೆ ನಮ್ಮ 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 ಊರು ಇಲ್ಲೇ ಇದೆ ಅಣ್ಣ ಇಲ್ಲ ತಗೊಂಡು ಬರ್ತೀರಿ ಇಲ್ಲ ಇಲ್ಲ ಏನು ಬೇಡ 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 ಇಲ್ಲ ಅಣ್ಣ ಇಲ್ಲೇ ಇದೆ ಅಣ್ಣ ನಾನು ಬೆಳೀತಾ ಇರ್ತೀನಿ ಆಯ್ತು ಹಂಗಾರ ಮಾಡೋದು ಸರಿ ಬೆಳಿಗ್ಗೆ ನಮ್ಮ ತಾಯಿ ತೋರ ಮನೆಯಲ್ಲಿ ಕಪ್ಲಾಪುರಿ ಅಂತೇಳಿ ಬರುತ್ತೆ 12 ಕಿಲೋಮೀಟ್ರಲ್ಲಿ ರಾತ್ರಿ ನಸ್ಕೆ ನಾನು ಗೆದ್ದು ಒಂದು ದೊಡ್ಡೊಂದು ಕ್ಯಾನಲ್ಲಿ ನಮ್ಮಲ್ಲಿ ಹಳ್ಳಿ ಕಡೆ ಹಾಕೊಂಡು ಹೋಗ್ತಾರೆ ಕ್ಯಾನ್ ಎಲ್ಲ ಹಾಲು ಅದು ಕೊಡೋಕೆ ಆ ಥರ ಕ್ಯಾನ್ ಹಾಕೊಂಡು ನಮ್ಮ ಅಜ್ಜಿ ಹೇಳಿದೆ ಒಂದು ಹನಿ ನೀರು ಹಾಕ್ಬೇಡಮ್ಮ ಅಂತ ಹೇಳಿದಾರೆ ನಮ್ಮ ಭಾಷೆ ಇದೆ ಆಯಿ ಒಂದು ಹನಿ ನೀರು ಹಾಕ್ಬೇಡ ಅಂತ ಹಾಕಿ ಮಸ ತಗೊಂಡು ಅವ್ರಿಗೆ ಕೊಟ್ಟೆ ಕೊಟ್ಟ ತಕ್ಷಣ ಕರೆಕ್ಟ್ ಅವ್ರು ಸುಮ್ಮನೆ ಕೇಳಿದೆ ಸರ್ ತಾವು ನಾಷ್ಟು ಎಷ್ಟು ಗಂಟೆಗೆ ಮಾಡ್ತೀರಿ ಮಾಡ್ತೀವಿ ಒಂದು 7-7:30 ಸರ್ ನಾನೇನು ಮಾಡಿದೆ ಕರೆಕ್ಟಾಗಿ 6:30ಗೆ ಅಲ್ಲಿದ್ದೇನೆ ಓ ಸರ್ ಸರ್ ನಮಸ್ಕಾರ ಸರ್ ಏನ್ರಿ ಅದು ಮೊಸರು ತಂದೇ ಬಿಟ್ರಿ ನೀವು ಇಲ್ಲ ಸರ್ ಅದು ಇಲ್ಲ ದುಡ್ಡು ಕೊಟ್ಟಲ್ಲ ಸರ್ ನಮ್ಮ ಮನೆಗೆ ಅಂತೇಳಿ ಕೊಟ್ಟೆ ಮೊಸರು ಹಾಕಿತ್ತು ಈಗ ಹಾಕಿದ್ರೆ ಒಂದು ಹನಿ ನೀರು ಹಾಕಿಲ್ಲ ಗಟ್ಟಿ ಇತ್ತು ತಗೊಂಡ ತಕ್ಷಣ ಅವರು MS ಸತ್ಯವರು ಆಯ್ತು ನಮ್ಮ ಸುಮಾರು ಶಿವರಾಮಣ್ಣ ಇಲ್ಲ ಬೆಳ್ಳೂರು ಸರ್ವ ನಮ್ಮವರು ಕುಂಬಾರ ಅಂತೇಳಿ ಬಿಜೆ ಕುಮಾರ್ ಎಲ್ಲರೂ ಇದ್ದು ಎಲ್ಲರೂ ಮಾಡು ಏ ಯಾರು ಅದು ಮೊಸರು ತುಂಬ ಚೆನ್ನಾಗಿದ್ದಲ್ರಿ ವಿಶೇಷ ಏನು ಅವ್ರು ಅನ್ನದಾಗ ಇಲ್ಲ ಅಲ್ಲಿ ಯಾರು ಅವ್ರು ವೈಶನಾಥ್ ಅಂತೇಳಿ ಅನ್ನೋದು ಕರೆಯೋರಂತೆ ನಾವು ಮಾತಾಡೋ ಮಧ್ಯೆ ಪ್ರವೇಶ ಮಾಡಿ ಇನ್ನೊಂದು ಮಾತಾಡೋದು ಮೊಸರು ತರ್ತೀನಿ ಅಂತ ಬೇಡ ಅಂತ ಆದ್ರೂ ತಂದಿದ್ದಾರೆ ತುಂಬ ಚೆನ್ನಾಗಿದೆ ಅವಾಗ MS ಸತ್ಯವ್ರು ಏನ್ರಿ ಅವ್ರು ಕಲಾವಿದ್ರ ಹೌದು ಅವರು ಅನ್ನದಾಗ ಸರ್ ಬಂದು ಏನೋ ಒಂದು ಪಾತ್ರ ಕೊಡಿ ಪಾಪ ಆಯ್ತು ನೋಡೋಣ ಸರಿ ಅಂತ ಅಲ್ಲಿ ಏನಾಯ್ತು ಅಂದ್ರೆ ಪಾತ್ರ ಕೊಡ್ಲಿಕ್ಕೆ ಹೋಗಿ ಅವ್ರಲ್ಲಿ ಮಾತಾಡ್ತಾರೆ ನನಗೇನಂದ್ರೆ ಕೂತೂಹಲ ನಾನು ಏನು ಮಾಡಿದ್ರೆ ನನಗೆ ಪಾತ್ರ ಸಿಗುತ್ತೆ ಅಂತ ನನಗೊಂದು ಕೂತೂಹಲ ಆಮೇಲೆ ಅವ್ರು ಮಾತಾಡ್ತಾ ಇದ್ರು ನಾಳೆ ಒಂದು 5 ಮನೆ ಸುಡಬೇಕಲ್ಲ ಎಲ್ಲಿದೆ ಲೊಕೇಶನ್ ಸರ್ ಏನು ಅದು ನಮಗೆ ಒಂದು 5 ಮನೆ ಸುಡಲಿಕ್ಕೆ ಒಂದು ಇದು ಬೇಕು ಒಂದು ಏರಿಯಾ ಬೇಕು ಸರ್ ನಮ್ಮಲ್ಲಿ ಇದೆ ಸರ್ ಎಲ್ಲಿ ಖಾನಾಪುರದಿಂದ 16 ಕಿಲೋಮೀಟ್ರು ಸರ್ ಹೆಂಗೆ ಸರ್ ಒಂದು ಕಾರ್ ತೊಗೊಂಡು ಹೋದ ತೋರ ಸೆಲೆಕ್ಟ್ ಆಗ್ಬಿಡ್ತು ಸುಮಾರು ಅವ್ರ ಜೊತೆ ನಾನು 8 ದಿವಸ ಇದ್ದೆ ಸಹಕಾರ ಅಂದರೆ ಏನೊಂದು ಲೊಕೇಶನ್ ಮತ್ತೊಂದು ಮತ್ತೊಂದು ಅವ್ರ ಸೀನಲ್ಲಿ ಕೂಡ ಕೆಲವೊಂದು ಏನಾಯಿತು ಅಂದರೆ ಒಂದು 20 ಗಾಡಿ ಎತ್ತಿನ ಗಾಡಿ ಅಲ್ಲಿ ಏನಾಗಿದೆ ಇವರು ಡೈರೆಕ್ಟರ್ ಹೇಳ್ತಾರೆ ನಮ್ಮ ಬೀದರ್ ಭಾಷೆಯಲ್ಲಿ ಗೊತ್ತಾಗಲ್ಲ ಅವ್ರೇನಂತಾರೆ ಊರು ಬಿಟ್ಟು ಹೋಗಬೇಕಾದ್ರೆ ಬಡವ್ರ ಥರ ಹೋಗಬೇಕು ಅಲ್ಲಿ ಏನಾಗಿದೆ ಅಂದರೆ ದೊಡ್ಡ ದೊಡ್ಡ ಒಳ್ಳೆ ಬಟ್ಟೆಗಳು ಚೈನು ವಾಚು ಉಂಗುರ ಹಾಕೊಂಡು ಬರ್ತಾ ಇದ್ದಾರೆ 1-2 ಅವರ್ಸ್ ಆದರೂ ಅದು ಶೂಟಿಂಗ್ ಹೋಗಿ ಆಗ್ತಾ ಇಲ್ಲ ಟೇಕ್ ಹೋಗಿ ಆಗ್ತಾ ಇಲ್ಲ ಆಮೇಲೆ ಅನ್ನದಾಗ ಸರ್ ಅದ್ರ ಒಂದು ಏನು ಸರ್ ಇದು ವಿಜಯನಾಥ್ ಇದು ಈಗ ನಾವು ಹೆಂಗೆ ನೋಡಿ ಬೀದರ್ ಭಾಷೆ ಇದು ಇವರೆಲ್ಲ ಇವರು ಒಂಥರ ಶ್ರೀಮಂತರ ಥರ ಬರ್ತಾರೆ ಊರು ಬಿಟ್ಟು ಹೋಗ್ಬೇಕು ಬಡವ್ರ ಥರ ಬರಬೇಕು ಈಗ ಏನು ಮಾಡ್ಬೇಕು ಹೇಳಿ ಸರ್ ಹೋದೇನೆ ಹೇಳಿದೆ ಸರ್ ನಮ್ಮ ಭಾಷೆ ಹೇಳಿದೆ ನೋಡಿ ಹಂಗೆ ತೆಗಿರಿ ಆಡಿ ತೆಗಿರಿ ಕೋಳಿ ತೆಗಿರಿ ಮೇಕೆ ತೆಗಿರಿ ಅನ್ನೋ ಹೇಳಿದೆ ಕೂಡಲೇ ಒಂದು 1/2 ಗಂಟೆ ನಡೆಯಿತು ಆವಾಗ ಅವರು ಅನ್ನಂತಾಗಳು ಹೇ ಇವ್ನು ಇಟ್ಕೊಳ್ಳಿ ವೈಜನಾಥ ಅಂತೇಳಿ ಸುಮಾರು ಇರ್ತದೆ ಮಾಡಿದೆ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಮಧ್ಯೆ ನಾಟಕ ಕಂಪ್ನಿಗೆ ಹೋಗಿ ಅಲ್ಲಿ ಬಂದಾಗ ತಿರುಗಿ ನನಗೆ ಪರಿಚಯ ಆಗಿದ್ದು ನಾವು ಉಡುಪಿಯಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮ ಹಾಕೊಂಡಿದ್ದೀವಿ ತೆಕ್ಕಟ್ಟೆ ಗೋಪಾಲ್ ಅಂತೇಳಿ ನನಗೆ ಆಗ ಬೆಂಗಳೂರು ಪರಿಚಯ ಇಲ್ಲ ಅವ್ರ ನಾಟಕ ಮೇಲೆ ಅವ್ರು ನಾವು ಸ್ನೇಹಿತರು ಆ ನಾಟಕ ನಾವು ಇದರಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮ ಉಡುಪಿಯಲ್ಲಿ ಹಾಕೊಂಡಿದ್ವಿ ಪೇಜಾವರ ಗುರುಗಳ ಮಟ್ಟದಲ್ಲಿ ಅಲ್ಲಾದ ನಮಗೆ ಅನುಭವ ಅರವಿಂದ ಮತ್ತು ಅಭಿನವರ ಪರಿಚಯ ಆಯಿತು ರಸಮಂಜರಿ ಕಾರ್ಯಕ್ರಮ ಕರ್ಕೊಂಡು ಬಂದಿದ್ವಿ ಆ ಕಾರ್ಯಕ್ರಮ ಮಾಡಿದ ಮೇಲೆ ನನಗೆ ಅರವಿಂದವ್ರ ಪರಿಚಯ ಆದರು ಅರವಿಂದವ್ರ ಪರಿಚಯದಿಂದ ನಮಗೆ ಉಮೇಶ್ ಕುಲಕರ್ಣಿ ಅಂತೇಳಿ ಶಂಕರ್ನಾಥ ಪಿಕ್ಚರ್ ಡೈರೆಕ್ಟ್ರು ಅಲ್ಲಿಂದ ಇಲ್ಲಿವರೆಗೆ ನನ್ನ 500ನೇ ಜರ್ನಿವರೆಗೂ ಬಂದಿದೆ ಇವತ್ತು ಏನಾದರೂ ಇವತ್ತು ಒಂದು 500 ಚಿತ್ರ ನಾನು ಮಾಡಿದ್ದೀನಿ ಅಂದರೆ ಎಲ್ಲ ನಮ್ಮ ಚಿತ್ರರಂಗದ ನಿರ್ದೇಶಕರು ನಿರ್ಮಾಪಕರು ಛಾಯಾಗ್ರಾಹಕರು ಆಮೇಲೆ ಮ್ಯಾನೇಜರ್ಸು ಊಟ ಬಡಿಸೋರು ಹಂಚಿಕೆದಾರರು ಪ್ರತಿಯೊಬ್ಬರದ್ದು ಇದರಲ್ಲಿ ಒಂದು ಕೈ ಇದೆ ಯಾಕಂದರೆ ಕಾಣದ ಕೈಗಳಂತೀವಲ್ಲ ಒಬ್ಬ ಕಲಾವಿದ ಒಬ್ಬ ವ್ಯಕ್ತಿ ನಾವು ಸಮಾಜ ಇಂಥವ್ರು ನಮ್ಮನ್ನು ಇದ್ದಾನೆ ಅಂದರೆ ಕಾಣದ ಕೈಗಳದು ಆಸರೆ ಸಾಕಷ್ಟು ಇರುತ್ತೆ ಹಾಗಾಗಿ ಇವತ್ತು ನಾನು ಏನು ಬಂದಿದ್ದರೆ ಎಲ್ಲ ನಮ್ಮ ಚಿತ್ರರಂಗದವರು ರಂಗಭೂಮಿದವರು ನಮ್ಮ ಕರ್ನಾಟಕದ ಜನತೆ ಪ್ರತಿಯೊಬ್ಬರು ನನಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತ ಸ್ನೇಹಿತರಿಗೆ ಎಲ್ಲರಿಗೂ ಇಲ್ಲಿವರೆಗೂ ನನ್ನ ಜರ್ನಿಯನ್ನು ತಂದಿದ್ರ ಮುಂದೆ ಕೂಡ ನನ್ನ ಜರ್ನಿಯ ಜವಾಬ್ದಾರಿ ನಿಮ್ಮೇಲಿರುತ್ತೆ ನನ್ನ ಜರ್ನಿ ನೀವು ಮುಂದುವರೆಸಿದ್ರೆ ಇನ್ನೂ ನಾನು 100 ವರ್ಷ ಆಗುವವರೆಗೂ ನಾನು ಇದರಲ್ಲೇ ನಾನು ಕಾಲ ಕಾಯ್ತೀನಿ ಕಲಾ ಸೇವೆ ಮಾಡ್ತೀನಿ ಅದಕ್ಕೆ ತಾವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ನನ್ನನ್ನು ಆಶೀರ್ವಾದ ಮಾಡಿ ಇನ್ನೂ ಒಂದು ಕಲಾ ಸೇವೆ ಮಾಡಲಿಕ್ಕೆ ತಾವು ಅನುವು ಮಾಡಿಕೊಡ್ಕಂತೇಳಿ ನನ್ನ ಕಳಕಳಿಯ ಮನವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ